ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ 100,000 ನೀವು ಸ್ಕಾಲರ್ಶಿಪ್ಪನ್ನು ಪಡ್ಕೋಬೋದು. ಅದ್ರ ಬಗ್ಗೆ ಏನೆಲ್ಲ ಮಾಹಿತಿಗಳು, ಏನೆಲ್ಲ ಕ್ರೈಟೀರಿಯಾಗಳು, ಅದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದು ನೀವು ಬಂದ್ಬಿಟ್ಟು ಅಡ್ಮಿಷನ್ ಆದ ನಂತರ ನೀವು ಇದಕ್ಕೆ ಅರ್ಜಿಯನ್ನು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲ, ಮೇನಾಗಿ ಮೊದಲು ಬಂದ್ಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ SSP ಸ್ಕಾಲರ್ಶಿಪ್ ಅಂತ ಕರೀತಾರೆ. ಇದು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಇದು ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಹೊರತುಪಡಿಸಿ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಇದನ್ನು ಕೊಡ್ತಾರೆ. ಇದು ಅರೌಂಡ್ ನಿಮಗೆ ಎಲ್ಲ ಕೂಡ ಆಲ್ಮೋಸ್ಟ್ ಫೀಸ್ಗಳು ಕೂಡ ರೀಫಂಡ್ ಆಗುತ್ತೆ. ಗೌರ್ಮೆಂಟ್ ಕಾಲೇಜುಗಳಲ್ಲಿ ಅರೌಂಡ್ ನಿಮಗೆ 20-25,000 ನಿಮಗೆ ಸ್ಕಾಲರ್ಶಿಪ್ನ ಪಡೆದುಕೊಳ್ಳಬಹುದು. ನಂತರ ಮೇನಾಗಿ ರೈತ ವಿದ್ಯಾನಿಧಿ ಅಂತ, ಇದು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಗಳು, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಇದನ್ನು ಸ್ಥಾಪನೆ ಮಾಡಿದರು. ಸದ್ಯಕ್ಕೆ ಈ ವರ್ಷ ಕೊಡ್ತಾರಲ್ವೋ ಗೊತ್ತಿಲ್ಲ, ಬಟ್ ಇದು ಕೂಡ 11,000 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ. PUC ವಿದ್ಯಾರ್ಥಿಗಳಿಗೆ, ಡಿಗ್ರಿ ITI ಎಲ್ಲ ವಿದ್ಯಾರ್ಥಿಗಳಿಗೆ ಡಿಫ್ರೆಂಟ್ ಸ್ಕಾಲರ್ಶಿಪ್ ಇರುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹುಡುಗರಿಗೆ 1,000, ಹುಡುಗಿಯರಿಗೆ 12,000 ಆ ರೀತಿ ಕೊಡ್ತಾರೆ. ಅದು ಕ್ರೈಟೀರಿಯಾಗಳು ಕೂಡ ಸೇಮ್, ರೈತರ ಮಕ್ಕಳಿಗೆ ಮಾತ್ರ ಇದು ಕೂಡ ಅಪ್ಲಿಕೇಬಲ್ ಆಗುತ್ತೆ. ಒಂದು SSB ಸ್ಕಾಲರ್ಶಿಪ್ ಆಯಿತು, ಎರಡನೇದು ರೈತರ ಮಕ್ಕಳ ಸ್ಕಾಲರ್ಶಿಪ್ ಆಯಿತು. ನಂತರ ನಾನು ಆಧಾರ್ ಸ್ಕಾಲರ್ಶಿಪ್ ಕೂಡ ಬರ್ತವೆ, ಅದನ್ನು ವಿದ್ಯಾರ್ಥಿಗಳು ಬೇಕಾದರೆ ನೋಡ್ಕೋಬೋದು. ನಂತರ ಮೂಲ ಸ್ಕಾಲರ್ಶಿಪ್ ಬರೋದಾದರೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಬಂದುಬಿಟ್ಟು, ಯಾರ ವಿದ್ಯಾರ್ಥಿಯ ಪೋಷಕರು ಕಟ್ಟಡ ಕಾರ್ಮಿಕರಾಗಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 75,000 ನಿಮಗೆ ಸ್ಕಾಲರ್ಶಿಪ್ನ ಬರ್ತದೆ. ಇದಕ್ಕೂ ಕೂಡ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದು ಕೂಡ ಗೌರ್ಮೆಂಟ್ ಇದು ಅರ್ಜಿ ಆಹ್ವಾನ ಮಾಡ್ತಾರೆ. ಇದು ಕೂಡ ಎಲಿಜಿಬಿಲಿಟಿ ಕ್ರೈಟೀರಿಯಾ, ತನ್ನ ಪೋಷಕರು ಕಟ್ಟಡ ಕಾರ್ಮಿಕರಾಗಿದ್ದರೆ, ಕಟ್ಟಡ ಕಾರ್ಮಿಕರ ಸರ್ಟಿಫಿಕೇಟ್ ಇದ್ದರೆ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಈ 3,000 ನಿಮಗೆ 100,000 ನೀವು ಸ್ಕಾಲರ್ಶಿಪ್ನ ಈಸಿಯಾಗಿ ನೀವು ಪಡೆದುಕೊಳ್ಳಬಹುದು. ಬಟ್ ಈ ವರ್ಷ ಯಾವುದು ಕೊಡ್ತಾರೆ ಯಾವುದು ಕೊಡಲ್ಲ ಅಂತ ಗೊತ್ತಿಲ್ಲ. ಮೇನಾಗಿ SSP ಒಂದು ಕೊಟ್ಟೆ ಕೊಡಬೇಕಾಗುತ್ತೆ. ನಂತರ ಮೇನಾಗಿ ನೆಕ್ಸ್ಟ್ ನೋಡೋದು ಅದರ್ ಸ್ಕಾಲರ್ಶಿಪ್ ಕೂಡ ಇರ್ತವೆ. ಜಿಂದಾಲ್ ಆಗಿರ್ಬೋದು, ಧರ್ಮಸ್ಥಳದ ಸ್ಕಾಲರ್ಶಿಪ್ ಆಗಿರ್ಬೋದು, ಅದರ್ ಪ್ರೈವೇಟ್ ಸ್ಕಾಲರ್ಶಿಪ್ ಕೂಡ ಇರ್ತವೆ. ವಿದ್ಯಾರ್ಥಿಗಳು ಅದನ್ನು ಯುಟಿಲೈಸ್ ಕೂಡ ಮಾಡ್ಕೋಬೋದು, ಬೇಕಾದರೆ ಯುಟಿಲೈಸ್ ಕೂಡ ಮಾಡ್ಕೋಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.